ಹಾಯ್ ಫ್ರೆಂಡ್ಸ್ ಮಾಯಾ ಲೋಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನನ್ನ ಹೆಸರು ಶರನ್ ಫ್ರೆಂಡ್ಸ್ ಡಯಾಬಿಟೀಸ್ ಕೊಲೆಸ್ಟ್ರಾಲ್ ನೋವು ಮತ್ತು ರಕ್ತಹೀನತೆ ದಿನವೆಲ್ಲ ನಿಶಕ್ತಿಯಿಂದ ಸುಸ್ತಾದವರಿಗೆ ಯಾವ ರೀತಿಯಾದಂಥ ಧಾನ್ಯಗಳನ್ನು ನಿಮ್ಮ ಆಹಾರದಲ್ಲಿ ತಗೊಂಡರೆ ನಿಮ್ಮ ಶರೀರದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ಈ ರೀತಿಯಾದಂಥ ಸಮಸ್ಯೆಗಳಿಗೆ ಶಾಶ್ವತವಾಗಿ ಒಂದು ಪರಿಹಾರವನ್ನು ಕಂಡುಕೋಬಹುದು ಆ ರೀತಿಯಾದಂಥ ಮೂರು ಮುಖ್ಯವಾದ ಧಾನ್ಯಗಳ ಬಗ್ಗೆ ಈ ದಿನ ನಾವು ತಿಳ್ಕೊಳ್ಳೋಣ ಅದಕ್ಕಿಂತ ಮೊದಲನೇದಾಗಿ ನೀವು ಕೂಡ ಈ ರೀತಿ ಡಿಫ್ರೆಂಟ್ ಆದ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರಾ ಪ್ಲೀಸ್ ಒಂದು ಲೈಕ್ನ ಕೊಡಿ ನೀವು ಇದುವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬೇ ಮಾಡ್ಕೊಂಡಿಲ್ಲ ಇದೇ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಪ್ಲೀಸ್ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಆ ನಂತರ ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನನ್ನು ಅನ್ನು ಕೂಡ ಕ್ಲಿಕ್ ಮಾಡಿ ಇದರಿಂದ ನಮ್ಮ ಮುಂಬರುವ ಹೊಸ ವಿಡಿಯೋಸ್ಗಳನ್ನ ಮೊದಲು ನೀವೇ ನೋಡಬಹುದು ಫ್ರೆಂಡ್ಸ್ ಇವಾಗ ನಾನು ಶೇಂಗಾ ಬೀಜನ ತಗೊಂಡಿದ್ದೀನಿ ಶೇಂಗಾ ಬೀಜದ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಅಲ್ವಾ ನಾವು ದಿನನಿತ್ಯದ ಆಹಾರದಲ್ಲಿ ಶೇಂಗಾ ಬೀಜನ ಹುರಿದ್ಬಿಟ್ಟು ತಿಂತೀವಿ ಕುದಿಸಿ ತಿಂತೀವಿ ಕೆಲವೊಂದು ಅಡುಗೆಗಳಿಗೆ ಹಾಕ್ತೀವಿ ಆದರೆ ನಿಮಗೆ ಶಕ್ತಿ ಬಲ ಬೇಕು ಅಂದರೆ ಈ ರೀತಿಯಾಗಿ ನೀವು ತಗೋಬೇಕು ನೋಡಿ ನೀವು ಆಗಿ ಮನೇಲಿ ಉಪಯೋಗಿಸೋಂಥ ಶೇಂಗಾ ಬೀಜನೇ ಒಂದು ಇಡಿಯಷ್ಟು ಶೇಂಗಾ ಬೀಜ ತಗೋಬೇಕು ನೋಡಿ ಇಷ್ಟ ಆದರೆ ಸಾಕಾಗತ್ತೆ ಇದನ್ನು ಇವಾಗ ಒಂದು ಚಿಕ್ಕ ಬೌಲ್ನಲ್ಲೇ ಹಾಕ್ಕೊಳ್ಳಿ ಇದು ಮುಳುಗೋ ಅಷ್ಟು ನೀರನ್ನ ಹಾಕೋಬೇಕು ಸೊ ನಾರ್ಮಲ್ ವಾಟ್ರನ್ನೇ ಹಾಕಿ ಬಿಸಿನೀರೋಲ್ಲ ತಣ್ಣಿರೋ ಅಲ್ಲ ನಾರ್ಮಲ್ ವಾಟ್ರನ್ನೇ ಇದು ಮುಳುಗೋ ಅಷ್ಟು ನೀರನ್ನ ಹಾಕ್ಕೊಳ್ಳಿ ಈ ರೀತಿ ನೀರು ಹಾಕ್ಬಿಟ್ಟು ಒಂದು ಇಡೀ ರಾತ್ರಿ ಪೂರ್ತಿ ಚೆನ್ನಾಗಿ ನೆನಿಲಿಕ್ಕೆ ಬಿಡಿ ಫ್ರೆಂಡ್ಸ್ ಈ ರೀತಿ ನೆನೆಸಿಟ್ಟ ಶೇಂಗಾ ಬೀಜವನ್ನು ತಿನ್ನೋದ್ರಿಂದ ಗ್ಯಾಸ್ ಅಸಿಡಿಟಿ ಸಮಸ್ಯೆ ನಿವಾರಣೆ ಮಾಡ್ಕೋಬಹುದು ಈ ಶೇಂಗಾ ಬೀಜ ಹೃದಯಕ್ಕೆ ತುಂಬಾ ಒಳ್ಳೆಯದು ನಾವು ಸಾಮಾನ್ಯವಾಗಿ ಮನೆಗೆ ಅಡಿಗೆ ಎಣ್ಣೆ ತರುವಾಗ ಶೇಂಗಾ ಎಣ್ಣೆ ಅಂತ ಹೇಳಿ ಕೇಳಿ ತರ್ತೀವಿ ಏಕೆಂದ್ರೆ ಶೇಂಗಾ ಎಣ್ಣೆ ಸ್ವಲ್ಪ ಕಾಸ್ಟ್ಲಿ ಆದರೂ ಕೂಡ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹಾಗೆ ಈ ಶೇಂಗಾ ಬೀಜದಿಂದ ತೂಕವನ್ನು ಜಾಸ್ತಿ ಮಾಡ್ಕೋಬೋದು ಹಾಗೆ ತೂಕವನ್ನು ಕಡಿಮೆ ಕೂಡ ಮಾಡ್ಕೋಬೋದು ತೂಕ ಜಾಸ್ತಿ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ಅಂದರೆ ನೀವು ಈ ಶೇಂಗಾ ಬೀಜವನ್ನು ಬೆಳಗ್ಗೆ ತಿಂಡಿ ತಿಂದ ನಂತರ ಮಧ್ಯಾಹ್ನ ಊಟ ಮಾಡಿದ ನಂತರ ರಾತ್ರಿ ಊಟ ಮಾಡಿದ ನಂತರ ಸ್ವಲ್ಪ ಸ್ವಲ್ಪ ಪದ್ಧತಿಯಲ್ಲಿ ತಗೊಂಡ್ರೆ ನಮ್ಮ ತೂಕವನ್ನು ಜಾಸ್ತಿ ಮಾಡ್ಕೋಬೋದು ಅದೇ ತೂಕವನ್ನು ಕಡಿಮೆ ಮಾಡ್ಕೋಬೇಕು ಅಂದರೆ ನೀವು ಬೆಳಿಗ್ಗೆ ಸಮಯದಲ್ಲಿ ಸ್ವಲ್ಪ ಒಂದು ಹಿಡಿಯಷ್ಟು ಶೇಂಗಾ ಬೀಜವನ್ನು ತಿಂದರೆ ನಿಮಗೆ ಸ್ವಲ್ಪ ಹೊಟ್ಟೆ ತುಂಬಿದ ಅನುಭೂತಿಯನ್ನು ಹೊಂದ್ಕೋಬೋದು ಬೆಳಗ್ಗೆ ಸಮಯದಲ್ಲಿ ಸ್ವಲ್ಪ ಖಾಲಿ ಹೊಟ್ಟೆಯಲ್ಲಿ ಒಂದು ಹಿಡಿ ಶೇಂಗಾ ಬೀಜ ನೆನೆಸಿಟ್ಟ ಶೇಂಗಾ ಬೀಜ ತಿಂದರೆ ನಿಮಗೆ ಹೊಟ್ಟೆ ತುಂಬಿದ ಅನುಭೂತಿಯನ್ನ ಪಡಿತೀರಾ ಅದಾದ ಮೇಲೆ ನೀವು ಜಾಸ್ತಿ ತಿಂಡಿ ತಿನ್ನಲಿಕ್ಕೆ ಆಗೋದಿಲ್ಲ ಸ್ವಲ್ಪ ತಿಂಡಿ ತಿನ್ನೋದ್ರಿಂದ ಈ ರೀತಿಯಾಗಿ ನಾವು ಪಾಲಿಸ್ತಾ ಬಂದ್ರೆ ನಮ್ಮ ತೂಕವನ್ನು ಆರಾಮಾಗಿ ಕಡಿಮೆ ಮಾಡ್ಕೋಬಹುದು ಈ ನೆನೆಸಿಟ್ಟ ಶೇಂಗಾ ಬೀಜ ತಿನ್ನೋದ್ರಿಂದ ಡಯಾಬಿಟಿಸ್ ಇರುವವರಿಗೆ ತುಂಬಾ ಒಳ್ಳೆಯದು ಇದು ಶುಗರ್ ಲೆವೆಲ್ಸನ್ನು ಕಡಿಮೆ ಮಾಡುತ್ತೆ ಹಾಗೆ ಶೇಂಗಾ ಬೀಜ ತಿನ್ನೋದ್ರಿಂದ ಕ್ಯಾನ್ಸರ್ ಬರದಂತೆ ಪ್ರೊಟೆಕ್ಟ್ ಮಾಡುತ್ತೆ ಅದರ ಜೊತೆಗೆ ಕೂದಲು ಬೆಳೆಯುವುದಕ್ಕೆ ತುಂಬಾ ಅದ್ಭುತವಾಗಿ ಸಹಾಯವಾಗಿರುತ್ತೆ ನೋಡಿ ಈ ರೀತಿ ಶೇಂಗಾ ಬೀಜನ ಒಂದು ರಾತ್ರಿ ಪೂರ್ತಿ ನೆನೆಸ್ಬಿಟ್ಟು ಅದು ಕೂಡ ಬೆಳಗ್ಗೆ ಸಮಯದಲ್ಲಿ ಖಾಲಿ ಹೊಟ್ಟೆಯಲ್ಲಿ ಈ ನೆನೆಸಿಟ್ಟ ಬೀಜವನ್ನು ತಿನ್ನಬೇಕು ಇದು ಹೆಚ್ಚಾದಂತ ಶಕ್ತಿ ಬಲವನ್ನು ಒದಗಿಸುತ್ತೆ ಫ್ರೆಂಡ್ಸ್ ಇನ್ನ ಎರಡನೇದಾಗಿ ನಮಗೆ ಬೇಕಾಗಿರುವಂತಹ ಧಾನ್ಯ ಹೆಸರುಕಾಳು ಹೆಸರುಕಾಳು ಅಂತೂ ಪ್ರತಿಯೊಬ್ಬರೂ ಕೂಡ ಉಪಯೋಗಸೇ ಉಪಯೋಗಿಸ್ತೀವಿ ಆದರೆ ಇದು ನಮ್ಮ ಆರೋಗ್ಯಕ್ಕೆ ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ತುಂಬಾ ಜನರಿಗೆ ಗೊತ್ತಿರಲಿಕ್ಕಿಲ್ಲ ಆದರೆ ಈ ಹೆಸರುಕಾಳಿನಲ್ಲಿ ಪ್ರೋಟೀನ್ಸ್ ಆಗಿರಬಹುದು ಕ್ಯಾಲ್ಶಿಯಂ ಫಾಸ್ಫರಸ್ ಇನ್ನು ಕೆಲವು ವಿಟಮಿನ್ಸ್ ಹೊಂದಿರುವ ಒಳ್ಳೆ ಪೋಷಕಾಂಶಗಳು ಈ ಹೆಸರು ಕಾಳಿನಲ್ಲಿ ಇರುತ್ತೆ ಆದರೆ ಈ ಹೆಸರು ಕಾಳನ್ನು ಯಾವ ಪ್ರಮಾಣದಲ್ಲಿ ಯಾವ ಸಮಯದಲ್ಲಿ ತಗೋಬೇಕು ಅನ್ನೋದನ್ನ ಈಗ ನೋಡೋಣ ಈ ರೀತಿ ಒಂದು ಚಿಕ್ಕ ಬೌಲ್ಗೆ ಈ ಹೆಸರು ಕಾಳನ್ನು ಹಾಕ್ಕೋಬೇಕು ಹೆಸರು ಕಾಳು ಬಂದ್ಬಿಟ್ಟು ನಾನಿಲ್ಲಿ ಎರಡರಿಂದ ಮೂರು ಟೇಬಲ್ ಸ್ಪೂನ್ವರೆಗೂ ತೋರಿಸ್ತಾ ಇದ್ದೀನಿ ನೀವು ಒಂದು ಹಿಡಿಯಷ್ಟು ಹೆಸರು ಕಾಳು ಬೇಕಾದರೂ ಕೂಡ ಹಾಕೋಬಹುದು ನೋಡಿ ಇದು ಒಂದು ಹಿಡಿಯಷ್ಟೇ ತೊಗೊಂಡಿದ್ದೀನಿ ನಾನು ಕರೆಕ್ಟಾಗಿ ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ತೊಳೆದ್ಬಿಟ್ಟು ನೀರಿನಲ್ಲಿ ನೆನೆಸಿಡಬೇಕು ನೀವು ರಾತ್ರಿ ಮಲಗುವ ಸಮಯದಲ್ಲಿ ಈ ರೀತಿಯಾಗಿ ಕಾಳನ್ನು ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಸಿಡಬೇಕಾಗತ್ತೆ ಹಾಗೆ ಈ ನೀರಿನಲ್ಲಿ ಸಂಜೆವರೆಗೂ ಇಟ್ಟರೆ ಮೊಳಕೆ ಕೂಡ ಬರುತ್ತೆ ನೀವು ಹಾಗೆ ನೆನೆಸಿರ್ತಕ್ಕಂಥ ಕಾಳನ್ನು ತಿನ್ನೋ ಬದಲಾಗಿ ಇದನ್ನು ಮೊಳಕೆ ಬರೆಸಿ ತಿನ್ನೋದ್ರಿಂದ ನಮ್ಮ ಶರೀರಕ್ಕೆ ಹೆಚ್ಚಾದಂಥ ಪ್ರೋಟೀನ್ ಅನ್ನೋದು ಸಿಗತ್ತೆ ನಮಗೆ ಹೆಚ್ಚಾದಂಥ ಪ್ರೋಟೀನ್ ಅನ್ನೋದು ಮಾಂಸಾಹಾರದಲ್ಲಿ ದೊರೆಯುತ್ತೆ ಅಲ್ವಾ ಆದರೆ ನೀವು ಒಂದು ವೇಳೆ ಪ್ಯೂರ್ ವೆಜಿಟೇರಿಯನ್ ಆಗಿರ್ಬೋದು ಅಥವಾ ಮಾಂಸಾಹಾರವನ್ನು ಇಷ್ಟಪಡದೇ ಇರೋರಾಗಿರ್ಬೋದು ಅಂಥವರಿಗೆ ಇಲ್ಲಿ ಒಂದು ಬೆಸ್ಟ್ ಆಪ್ಷನ್ ಕೂಡ ಇದೆ ಈ ರೀತಿ ನೆನೆಸಿರ್ತಕ್ಕಂಥ ಹೆಸರು ಕಳನ್ನು ಮೊಳಕೆ ಕಟ್ಟಿಬಿಟ್ಟು ತಿನ್ನೋದ್ರಿಂದ ಇದರ ಮೂಲಕವಾಗಿ ನಮ್ಮ ಶರೀರಕ್ಕೆ ಹೆಚ್ಚಾದಂಥ ಪ್ರೋಟೀನ್ಸ್ ಅನ್ನೋದು ಒದಗಿಸುತ್ತೆ ಇದರಿಂದ ನಮ್ಮ ಶರೀರದಲ್ಲಿ ಸೆಲ್ಸ್ ಅನ್ನೋದು ಹೆಚ್ಚು ಕಾಲ ಬದುಕುವುದು ಮಾತ್ರವಲ್ಲದೆ ಶರೀರದಲ್ಲಿ ಕೀಲು ನೋವು ಮೊಣಕಾಲು ನೋವು ಬರದೇ ರೀತಿಯಾಗಿ ನೋಡ್ಕೊಳ್ಳುತ್ತೆ ಮುಖ್ಯವಾಗಿ ಡಯಟ್ ಫಾಲೋ ಮಾಡುವವರು ಈ ಮೊಳಕೆ ಕಟ್ಟಿದ ಹೆಸರು ಕಾಳನ್ನು ಪ್ರತಿನಿತ್ಯ ತಗೋತಾ ಇರ್ತಾರಲ್ವ ಇದರಿಂದ ನಮಗೆ ಹೊಟ್ಟೆ ತುಂಬಿದ ಅನುಭೂತಿ ಕೂಡ ಕೊಡುತ್ತೆ ಹಾಗೆ ನಮ್ಮ ಆರೋಗ್ಯವನ್ನು ಕಾಪಾಡಲು ಕೂಡ ಈ ಹೆಸರು ಕಾಳು ತುಂಬ ಅದ್ಭುತವಾಗಿ ಕೆಲಸ ಮಾಡುತ್ತೆ ಇದರಿಂದ ನಮ್ಮ ಹೆಚ್ಚಾದಂತಹ ತೂಕವನ್ನು ಸಹ ಕಡಿಮೆ ಮಾಡಿಕಬಹುದು ಹಾಗೆ ನಮ್ಮ ಶರೀರದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಮಾಡಿ ಬ್ಲಡ್ ಪ್ರೆಷರ್ ಕೂಡ ಕಂಟ್ರೋಲ್ನಲ್ಲಿ ಇರಿಸುತ್ತೆ ಮುಖ್ಯವಾಗಿ ಐರನ್ ಲೋಪದಿಂದ ಬಾಧೆ ಪಡುವವರು ಪ್ರತಿ ದಿವಸ ಈ ಮೊಳಕೆ ಕಟ್ಟಿದ ಹೆಸರು ಕಾಳನ್ನು ತಿನ್ನೋದ್ರಿಂದ ನಿಮ್ಮ ಶರೀರದಲ್ಲಿ ರಕ್ತ ಕಣಗಳನ್ನು ಹೆಚ್ಚಿಸಿ ಐರನ್ ಲೋಪವನ್ನು ಕಡಿಮೆ ಮಾಡುತ್ತೆ ಹಾಗೆ ಮೊಳಕೆ ಕಟ್ಟಿದ ಕಾಳಿನಲ್ಲಿ ವಿಟಮಿನ್ ಬಿ ವಿಟಮಿನ್ ಸಿ ಮ್ಯಾಂಗನೀಸ್ ಜೊತೆಗೆ ಪ್ರೋಟೀನ್ಸ್ ಕೂಡ ಹೆಚ್ಚಾಗಿ ಇರುತ್ತೆ ಹಾಗಾಗಿ ಈ ಮೊಳಕೆ ಕಟ್ಟಿದ ಕಾಳನ್ನು ನೀವು ಬೆಳಗ್ಗೆ ಸಮಯದಲ್ಲಿ ತಿನ್ಬಹುದು ಅಥವಾ ಸಾಯಂಕಾಲ ಸಮಯದಲ್ಲಿ ಸಹ ತಗೋಬಹುದು ಆದಷ್ಟು ಬೆಳಗ್ಗೆ ಸಮಯದಲ್ಲಿ ತಗೊಳ್ಳಿಕ್ಕೆ ಟ್ರೈ ಮಾಡಿ ಇನ್ನ ನೆಕ್ಸ್ಟ್ನೇದಾಗಿ ನಮಗೆ ಬೇಕಾಗಿರುವಂಥ ಧಾನ್ಯ ಕಡಲೆಕಾಳು ಕಡ್ಲೆ ಕಾಳಿನ ಬಗ್ಗೆ ನಾನು ಹಲವಾರು ವಿಧವಾದಂಥ ಟಿಪ್ಸ್ ತಿಳಿಸಿದ್ದೀನಿ ಸೊ ನೀವು ನೋಡಿಲ್ಲ ಅಂದ್ರೆ ನಮ್ಮ ಚಾನಲ್ನಲ್ಲಿ ಒಮ್ಮೆ ಚೆಕ್ ಮಾಡಿ ಸಿಗುತ್ತೆ ಮುಖ್ಯವಾಗಿ ಈ ಸಮಯದಲ್ಲಿ ಕೆಲವೊಂದು ಜಾಗದಲ್ಲಿ ಗೌರ್ಮೆಂಟ್ ಕಡೆಯಿಂದ ಈ ಕಾಳುಗಳನ್ನು ಕೊಡ್ತಾ ಇದ್ದಾರೆ ಆದರೆ ಯಾಕೆ ಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ತುಂಬಾ ಜನರಿಗೆ ಗೊತ್ತಿಲ್ಲ ಯಾಕೆಂದ್ರೆ ಈ ಕಡ್ಲೆ ಕಾಳಿನಲ್ಲಿ ಹಲವು ರೀತಿಯ ಪೋಷಕಾಂಶಗಳು ಹೊಂದಿರುತ್ತೆ ಇನ್ನ ಈ ಕಡಲೆಕಾಳನ್ನ ಬಡವರ ಬಾದಾಮಿ ಎಂದು ಹೆಸರಿಟ್ಟು ಕೂಡ ಕರೀತಾರೆ ಯಾಕೆಂದ್ರೆ ಬಾದಾಮಿಯಲ್ಲಿ ಇರುವಷ್ಟು ಪ್ರೋಟೀನ್ಸ್ ಆಗಲಿ ವಿಟಮಿನ್ಸ್ ಆಗ್ಲಿ ಈ ಕಡ್ಲೆಕಾಳಿನಲ್ಲಿ ಇರುತ್ತೆ ಹಾಗೆ ಇವನ್ನ ನೆನೆಸಿ ತಿಂದ್ರು ಕುದಿಸಿ ತಿಂದ್ರು ಹೇಗೆ ತಿಂದ್ರು ಕೂಡ ನಮ್ಮ ಆರೋಗ್ಯಕ್ಕೆ ಒಳ್ಳೆ ಲಾಭಗಳು ದೊರೆಯುತ್ತೆ ನೀವು ಪ್ರತಿ ದಿವಸ ರಾತ್ರಿ ಮಲಗುವಾಗ ಈ ರೀತಿ ಒಂದು ಹಿಡಿಯಷ್ಟು ಕಡಲೆಕಾಳನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಇದನ್ನು ಮುಳುಗುವಷ್ಟು ನೀರು ಹಾಕಿ ನೆನಲಿಕ್ಕೆ ಬಿಡಬೇಕು ಬೆಳಗ್ಗೆ ಎದ್ದ ಮೇಲೆ ನೀವು ಬ್ರೇಕ್ಫಾಸ್ಟ್ ಜೊತೆಗೆ ಈ ನೆನೆಸಿರ್ತಕ್ಕಂಥ ಕಡಲೆಕಾಳನ್ನು ತಿನ್ನಬಹುದು ಯಾರೆಲ್ಲ ನಿಶಕ್ತಿಯಿಂದ ತೆಳ್ಳಗೆ ಇರ್ತಾರೋ ಅಂಥವರು ಈ ಕಡಲೆಕಾಳನ್ನು ಪ್ರತಿ ದಿವಸ ತಿನ್ನೋದ್ರಿಂದ ನಿಮ್ಮ ತೂಕ ಹೆಚ್ಚಿಸುವುದರ ಜೊತೆಗೆ ಇದು ಒಳ್ಳೆ ಎನರ್ಜಿ ಕೂಡ ಕೊಡುತ್ತೆ ಹಾಗೆ ಈ ಕಡಲೆಕಾಳನ್ನು ಹದಿನೈದು ಹದಿನಾರು ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಸ್ವಲ್ಪ ಸ್ವಲ್ಪ ಕೊಡ್ತಾನೆ ಅಭ್ಯಾಸ ಮಾಡ್ಕೋತಾ ಬನ್ನಿ ಈ ಮೂರು ಧಾನ್ಯಗಳನ್ನು ಪ್ರತಿ ದಿವಸ ನೀವು ತಗೊಳ್ಳೋದ್ರಿಂದ ನಿಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇಲ್ಲ ನಮಗೆ ಪ್ರತಿ ದಿವಸ ತಿನ್ನಲಿಕ್ಕೆ ಆಗೋದಿಲ್ಲ ಒಂದೊಂದು ಸಲ ಮರೆತು ಬಿಡ್ತೀವಿ ಅಂದ್ಕೊಳ್ಳೋರು ನೀವು ಇದನ್ನು ವಾರಕ್ಕೆ ಅಟ್ಲೀಸ್ಟ್ ಮೂರರಿಂದ ನಾಲ್ಕು ಸಲನಾದರೂ ತಗೊಂಡ್ರೆ ನಿಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಾಗುತ್ತೆ ಸೊ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗಿದೆ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ ಸೊ ಈ ಎಲ್ಲ ಲಾಭಗಳು ನಿಮ್ಮ ಆರೋಗ್ಯದಲ್ಲಿ ದೊರಿಬೇಕು ಅಂದರೆ ನೀವು ಕೂಡ ಹಿಂದೆ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ನ ಕೊಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಇನ್ನೂ ಇದೇ ರೀತಿಯಾದಂಥ ಯೂಸ್ಫುಲ್ ಟಿಪ್ಸ್ಗಳಿಗಾಗಿ ಹಿಂದೆ ನಮ್ಮ ಮಾಯಾ ಲೋಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾಳೆ ಇನ್ನೊಂದು ಹೊಸ ಟಿಪ್ನೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್